ಅಂಡ್ ಎಲ್ಲ ಕಲರ್ಸ್ ಕನ್ನಡ, ಝೀ ಕನ್ನಡ, ಸ್ಟಾರ್ ಸುವರ್ಣ ನನ್ನ ಸಿನಿಮಾ ಪ್ರಮೋಟ್ ಮಾಡಿದೆ. ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗ ಎಲ್ಲರೂ ಒಟ್ಟಿಗೆ, ಎಲ್ಲರೂ ಒಟ್ಟಿಗೆ ಮುಂದಿನ ಕಾರ್ಯಕ್ರಮ ನಿಮಗೆ ಗೊತ್ತಿದೆ ಏನು ಅಂತ. ಅದಕ್ಕೆ ಅದು ಕಾತುರದಿಂದ ಕಾಯ್ತಿದ್ರ. ಓಕೆ, ಕ್ಯಾಮ್ರಾ ಕೂಡ ಆಫ್ ಆಗೋಗ್ತಿದೆ, ಸಾಕು ಬಿಡ್ರಪ್ಪ ಅಲ್ಲಿ ಕಾಯ್ತಾ ಇದೆ ಅಂತ. ಓಕೆ, ಥ್ಯಾಂಕ್ ಯು, ಅದು ಕೀಪ್ ತಗೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಗ್ರೂಪ್ ಅವರು ಹೋಗಿಲ್ಲ, ನೀವು ತಮಾಷೆ ನೀವು ಮಾತ್ರ ಕಾಲೇಳಿ ಹೋದ್ರೆ ಕಾಲೇಳಿ ಮಾಡ್ತಾರ ಇದೇ ನೋಡಿ ಇದೇ ಓದು ಅನ್ನೋದು. ಸರ್ ಸುದೀಪ್ ಸರ್ ಇಷ್ಟಪಟ್ಟಿದ್ದಾರೆ ನೋಡಕ್ಕೆ ನನ್ನ ಇವರು ಸಿನಿಮಾ ನೋಡ್ತಿದ್ದ ಅವರೇ ಕೇಳಿದ್ದಾರೆ ತೋರಿಸಿ ನನಗೆ ಅಂತ. ಅವರು ಟೀಸರ್ ನೋಡಿ ಪ್ರಮೋಟ್ ಮಾಡಿದ್ರು, ಬೆನ್ ತಟ್ಟಿದ್ರು, ಸಿನಿಮಾ ನೋಡ್ಬೇಕಂತ ಅವರೇ ಕೇಳಿದ್ದಾರೆ. ನಾನು ತುಂಬ ಜನ ಸೆಲೆಬ್ರಿಟೀಸ್ ಒಂದು ದೊಡ್ಡ ದೊಡ್ಡ ಕೇಳ್ತಿದ್ದೆ ಸಿನಿಮಾ ನೋಡ್ಬೇಕಂತ. ಖಂಡಿತ ಅವರೆಲ್ಲರೂ ಸಿನಿಮಾ ತೋರಿಸ್ತಾರೆ. ಸೆಲೆಬ್ರಿಟೀಸ್ ಹೌದು, ಅವ್ರ ಟೂ ತೊಗೊಂಡಿದ್ದಾರೆ ಅದಕ್ಕೆ ಬರ್ತಿದ್ದೆ. ಅಂಡ್ ನಾನು ಲಾಸ್ಟ್ ಕೊನೆಯದಾಗಿ ಎಲ್ಲ ಪ್ರತಿಯೊಬ್ಬ ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ, ವಿನೋದಿಂದ ಇದ್ರು, ರಣಿ ಸರ್ ಬಂದರು, ಮುನಿ ಇದು ನನ್ನ ಕುಚುಕುತರ ಮುನಿ ಅವತ್ತಿಂದ ಥ್ಯಾಂಕ್ ಯು ತಿನ್ನಿ. ಓಕೆ, ಅಜಿತ್ ಎಲ್ಲ ಟೆಕ್ನಿಷಿಯನ್ಸು ಥ್ಯಾಂಕ್ ಯು. ಶ್ವೇತಾ ಅಂದ ಸ್ವಾಗತ್, ಥ್ಯಾಂಕ್ ಯು. ಹರ್ಷಪ್ರಿಯ ಬಗ್ಗೆ, ಅಮರ್ ಬಗ್ಗೆ, ಇನ್ನೊಂದು ದಿವಸ ಇದು ಜಸ್ಟ್ ನಿಮ್ಮ ಜೊತೆ ಸಕ್ಸಸ್ ಬಿಟ್ಟು ಅಲ್ಲ ಅದನ್ನೇ ಅದನ್ನೇ ಹೇಳ್ತದೆ. ಜಸ್ಟ್ ಪ್ರೆಸ್ ಜೊತೆ ಸಕ್ಸಸ್ ಬಿಟ್ಟು ಮಿಕ್ಕಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕಲಾವಿದರ ಜೊತೆ ಡಿಟೇಲ್ಡ್ ಆಗಿ ಇನ್ನೊಂದು ಪಾರ್ಟಿ ಜೊತೆ ಬರ್ತೀನಿ, ಅಲ್ಲೊಂದು ನೀವು ಇರ್ತೀರ. ಆ್ಯಂಡ್ ಅಲ್ಲಿ ರಾಜ್ಯ ಬಗ್ಗೆ ತುಂಬ ವಿಷಯಗಳಿದೆ, ಅಲ್ಲೆಲ್ಲ ಮಾತಾಡ್ಬೋದು, ಟೈಮ್ ಆಗ್ತಿದೆ ಗೊತ್ತಿದೆ. ಆ್ಯಂಡ್ ಬಿಟ್ಕೊಡಿ ಕೊನೆಯದಾಗಿ ಡಿಸ್ಟ್ರಿಬ್ಯೂಷನ್ಗೆ, ನಾನು ಡಿಸ್ಟ್ರಿಬ್ಯೂಷನ್ ನಾನೇ ಮಾಡ್ತೀನಿ ಸಿನಿಮಾ ನಮ್ದು ಅಂದ ತಕ್ಷಣ ನನಗೆ ಶಕ್ತಿಯಾಗಿ ನನ್ನ ಸ್ನೇಹಿತರು ಒಂದು ಅರ್ಜೆಂಟ್ ನಿಂತ್ಕೋತಾರೆ. ನಾನು ಏನೇ ಕೆಲಸ ಮಾಡಿದ್ರು ರವಿಕರಣಿ ಸರ್ ಆಗಲಿ, ಆನಂದ ಆನಂದ ಹೇಳಿ ಆನಂದ, ದಿವಾಕರು, ಜಗ್ಗಿ ಜಗ್ಗಿ, ರಾಮಸ್ವಾಮಿಗಳಲ್ಲಿ ರಾಮಸ್ವಾಮಿಗಳು ಆರ್ಟಿಸ್ಟ್ ರಾಮಸ್ವಾಮಿ ಇದ್ದಾರೆ. ನಾನು ಏನೇ ಕೆಲಸ ಮಾಡಿದ್ರು ಅವರು ಅಷ್ಟೇ ಇದ್ದಾರೆ. ನಾನು ಏನು ಮಾಡಬೇಕು ಅಂತ ಬರ್ತಾರೆ ತುಂಬ. ನನ್ನ ಫ್ರೆಂಡ್ ಸುರೇಶ್ ಅವರು ತುಂಬ ಜನ, ತುಂಬ ಜನ ದಿವಾಕರು ಅಷ್ಟೇ, ಪ್ರತಿಯೊಬ್ಬರು ನನ್ನ ನನ್ನ ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಇನ್ಚಾರ್ಜ್ ಹೆಡ್, ಡಿಸ್ಟ್ರಿಬ್ಯೂಷನ್ ವಿನಿಂಗ್ ಹೆಡ್ ಚಂದ್ರ ಚಂದ್ರಶೇಖರ್ ಡಿಸ್ಟ್ರಿಬ್ಯೂಷನ್. ಥ್ಯಾಂಕ್ ಯು ಚಂದ್ರ ಸರ್. ಓಕೆ, ನ್ಯಾಪಿ ನನ್ನ ಜೊತೆ ನಿಂತ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಇಕ್ಕಟ್ಟಲ್ಲಿ ಸಮಾರಂಭ ಮಾಡ್ತಿರೋದು ಕ್ಷಣ ಇದ್ವಿ. ಬೇರೆ ಒಂದು ಜಾಗ ಫಿಕ್ಸ್ ಮಾಡಿದ್ವಿ, ಆಮೇಲೆ ನಿಮಗೆ ಏನಾದರೂ ಪಕ್ಕದಲ್ಲಿ ಜಿ ಟಿ ಮಾಡಲು ಇದ್ರಿ ಅಂತ ನಿಮಗೆ ಅನುಕೂಲ ಆಗಲಿ ಅಂತ ನಾವು ಚೇಂಜಸ್ ಮಾಡಿದ್ರು. ಆಮೇಲೆ ಮೊದಲನೇ ಸಿನಿಮಾ ಆಗಿರೋಂಥ ನನ್ನ ಆಫೀಸಲ್ಲಿ ಆದರೆ ಅದು ನಮ್ಮ ಖುಷಿ ವಿಷಯನೇ. ಇಲ್ಲೇ ಆಗೋಕ್ಕೆ ಮೂಲ ಕಾರಣ ನೀವೇ ಪತ್ರಕರ್ತರೆ ಅನ್ನೋದೇ ಖುಷಿ ವಿಷಯ. ಅದು ನಮಗೆ ಗೊತ್ತಿದೆ, ನನ್ನ ಮೊದಲನೇ ಸಿನಿಮಾ ನನ್ನ ಆಫೀಸಲ್ಲೇ ಒಂದು ಸಕ್ಸಸ್ ಮೀಟು, ಪ್ರೆಸ್ ಮೀಟ್ ಆಗೋಕ್ಕೆ ಕಾರಣ ಆಗಲಿ. ಥ್ಯಾಂಕ್ ಯು ಎಲ್ಲ ಮೀಡಿಯಾಗೆ. ಆ್ಯಂಡ್ ಇದರ ಈ ಇವೆಂಟಿನ ಉದ್ದೇಶ ನಮ್ಮ, ನಾನು ಯಾವಾಗಲೂ ಹೇಳ್ತಿದ್ದೆ ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರೆ ಸಕ್ಸಸ್. ಓಕೆ, ನಂಬರ್ ಟೂ ಅಷ್ಟು ಜನ ಮೆಚ್ಚುಗೆ ಗಳಿಸಿರೋದು ಇನ್ನೊಂದು ಸಕ್ಸಸ್. ಅದನ್ನು ಅದು ರೀಚ್ ಆಗೋಕ್ಕೆ ನಾನು ಮೀಡಿಯಾವ್ರ ಮತ್ತು ನಾನೊಂದು ಪ್ರಾಮಾಣಿಕ ಹೋಗಿರ್ತೀನಿ. ಕೆಟ್ಟ ಕೆಟ್ಟ ಪದ ಯೂಸ್ ಮಾಡಿ ನಿಮ್ಮ ಪತ್ರಕರ್ತರನ್ನ ಮೀಡಿಯಾ ಬೈಯೋದು ಯಾರು ಆಪ್ಸಸ್ ಸ್ಕ್ರೀನ್ ಅಂತ ನಾನು ಮುಂದೆ ಎಲ್ಲ ಪದಗಳ ಬಳಕೆ ಮಾಡೋಕ್ಕಾಗ ಹಂಗೆಲ್ಲ ಯೂಸ್ ಮಾಡಿ ಮೀಡಿಯಾದವ್ರು ಬೈತಿರ್ತಾರೆ. ಸಹಜ, ನಮ್ಮನ್ನು ಬೇರೆಯವ್ರು ಬೈತಿರ್ತಾರೆ, ನಮ್ಮ ಮುಂದೆ ಇವ್ರು ಬೈತಿರ್ತಾರೆ, ಇನ್ನೊಬ್ರು ಮುಂದೆ ಇನ್ನೊಬ್ರು, ಅದು ಸಹಜ ಅಲ್ವಾ. ಅದೆಲ್ಲ ಸುಳ್ಳು ಮಾಡಿತ್ತು. ಈಗ ನನಗೆ ಆ ಭಾವನೆ ನನ್ನ ತಲೆಯಿಂದ ಕಿತ್ತಾಕಿದ್ರಿ. ನೀವು ಹೆಜ್ಜಾರ ಬಗ್ಗೆ ಕಲ್ಮಶ ಇಲ್ಲದೆ ಆಮಿಷಕ್ಕೆ ಒಳಗಾಗದೆ ಬರ್ದಿರೋ ರಿವ್ಯೂಸ್, ನಾನೇನು ದುಡ್ಡು ಕೊಟ್ಟು ಕಳ್ಸಿರೋದಲ್ಲ, ನೀವು ಚೆನ್ನಾಗಿ ಬರೀರಿ ಅಂತ ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತೀನಿ, ನೀವು ಯಾರು ದುಡ್ಡು ತಗೊಂಡು ಬರ್ದಿರೋದಲ್ಲ. ಒಂದು ಒಳ್ಳೆ ಪ್ರಯತ್ನಕ್ಕೆ, ವಸೂಲು ಮಾಡೋ ಪ್ರಯತ್ನಕ್ಕೆ, ಒಳ್ಳೆ ಕೆಲಸಕ್ಕೆ ಬೆನ್ನೆಲು ಬಂದು ನಿಲ್ಲಬೇಕು. ಒಳ್ಳೇದಿದ್ದರೆ ಒಳ್ಳೇದೇ ಬರೀಬೇಕು, ಕೆಟ್ಟದಿದ್ದರೆ ಕೆಟ್ಟದೇ ಬರೀಬೇಕು ಅಂತ ಶುರು ಮಾಡಿದ್ದೀರಾ. ಅಂದರೆ ನೀವು ಮೆಚ್ಚು ನನಗೆ ಒಳ್ಳೇದು ಕೆಟ್ಟದ್ದು ನಾವು ಮಾಡೋದು ನಮ್ಗೆ ಗೊತ್ತಾಗಲ್ಲ, ಒಂದು ಪ್ರೇಕ್ಷಕರು ಇನ್ನೊಂದು ಪತ್ರಕರ್ತರು. ಮೊದಲನೇದಾಗಿ ನೀವು ಮೆಚ್ಚಿಕೊಂಡು ಅಷ್ಟು ಅದ್ಭುತವಾಗಿ ಸಿನಿಮಾ ಬಗ್ಗೆ ಬರೆದಿರೋಗಿದೆಯಲ್ಲ, ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದು ತುಂಬ ದೊಡ್ಡ ವಿಷಯ. ಹಂಗೆ ಒಂದಷ್ಟು ಮೀಡಿಯಾ ಬಗ್ಗೆ ಇದ್ದಿದ್ದ ಅನುಮಾನಗಳೆಲ್ಲ ನನ್ನ ತಲೆಯಿಂದ ಹೊರಟೋಯ್ತು. ಥ್ಯಾಂಕ್ ಯು. ಎಸ್, ಅದನ್ನೇ ಹೇಳಿದ್ರು ಅಂದರೆ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಬರೀ ಬರುವರು ಇದ್ದೀರಾ,
ಎಲ್ಲರೂ ಎಲ್ಲ ಆಚೆ ಕಡೆ ಮಾತಾಡೋದೆಲ್ಲ ಸುಳ್ಳು, ಎಲ್ಲರೂ ಸತ್ಯ ಅಲ್ಲ ಅನ್ನೋದನ್ನ ಪ್ರೂವ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ ಒಂದು ಕಾರಣಕ್ಕೆ ನಿಮ್ಮ ಜೊತೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಈ ವಿಷಯಕ್ಕೆ. ಇದು ಈ ಮಟ್ಟಕ್ಕೆ ರೀಚ್ ಆಗುತ್ತೆ ನಿಮ್ಮ ಬರವಣಿಗೆ. ಮೊನ್ನೆ ಲೂಲು ಮಾಲ್ ನಿನ್ನೆಲ್ಲ ಮೊನ್ನೆ ಅನ್ಸುತ್ತೆ, ಮಂಡ್ಯ ಮಂಡ್ಯನೇ ಚೂಸ್ ನಿನ್ನೆ ಗೊತ್ತಿಲ್ಲ ಯಾವ ನಾವು ಲೂಲು ಮಾಲ್ ಬಂದಿತ್ತು ನಿನ್ನೆ ಕಂಪ್ನಿ ನಮ್ಗೆ ಗೊತ್ತಿಲ್ಲ ಅಷ್ಟು ಆಗಿದೆ ಅಂತ. ಆಲ್ಮೋಸ್ಟ್ ಹೌಸ್ ಫುಲ್ ಮೂರು ಸೀಟ್ ಅಷ್ಟೇ ಖಾಲಿ ಇದೆ ಅಂದರು. ಅವ್ರು ನಾನು ಸರ್ಪ್ರೈಸ್ ಆಗಿ ಹೋದೆ, ನನಗೊಬ್ಬರು ಪರಿಚಯದವ್ರು ಅಲ್ಲಿ ಒಬ್ಬರು ಇರಲಿಲ್ಲ. ಹರೀಶ್ ಪೂಂಜಾ ಎಮ್ ಎಲ್ ಎ ಮಂಗಲ್ ಎಮ್ ಎಲ್ ಎ, ಅವ್ರು ತಂಡದವ್ರು ಒಂದು ಆರು ಜನ ಇದ್ರು ನಮ್ಮ ಹೀರೋ ಕಡೆಯಿಂದ. ಅದು ಬಿಟ್ಟರೆ ಇನ್ನೊಬ್ಬ ಪ್ರೇಕ್ಷಕರು ನಮ್ಗೆ ಮುಖ ಪರಿಚಯದವ್ರಲ್ಲ ಎಲ್ಲರೂ. ಅದರಲ್ಲಿ ಒಂದು ಅಜ್ಜಿ ತಾತ ಎಷ್ಟು ಸೂಪರ್ ಕಪಲ್ ಅಂದರೆ ಸಿನಿಮಾ ನೋಡೋದು ಕೈ ಬಿಡಲೇ ಇಲ್ಲ ಕೈ. ಯಾವುದೋ ನ್ಯೂಸ್ ಪೇಪರ್ ಹೇಳಿದ್ರು, ಅದು ವಿಜಯ್ ಕರ್ನಾಟಕನ ಯಾವುದೋ ಹೇಳಿದ್ರು, ವಿಜಯ್ ಕರ್ನಾಟಕ. ಅದು ರಿವ್ಯೂರು ಓದಿಬಿಟ್ಟು ಬಂದ್ರಂತೆ. ಅಂದರೆ ಅವ್ರು ಪೇಪರ್ ಕರೆಸಿರೋದ ಇಬ್ಬರನ್ನ, ಅಷ್ಟೇ ತುಂಬ ಜನ ಕರೆಸಿರುತ್ತೆ. ಅವ್ರು ಇಬ್ಬರು ಹೇಳ್ತಿರೋದು ಪೇಪರ್ ರಿವ್ಯೂ ಓದಿಬಿಟ್ಟು ಬಂದಿದೆ ಅಂತ. ನಾನು ಖುಷಿಯಾಗೋಯ್ತು, ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕನ್ನಿಸ್ತು. ಥ್ಯಾಂಕ್ ಯು. ಅದಕ್ಕೆ ಮೂಲ ಕಾರಣ ಪತ್ರಕರ್ತರಿಗೆ ಥ್ಯಾಂಕ್ಸ್ ಹೇಳೋದು ನಂಬರ್ ಒನ್. ನಂಬರ್ ಟು, ಈ ಒಂದು ಸಣ್ಣದಾಗಿ ಸಿನಿಮಾ ಚೊಕ್ಕಡ ಮಾಡಿ ಎಲ್ಲರೂ ಮೆಚ್ಚೋ ಥರ ಮಾಡೋ ಕೆಲಸ ಮಾಡೋ ನನ್ನೆಲ್ಲ ತಂಡಕ್ಕೂ ಒಂದು ಸಣ್ಣ ಅವ್ರ ಜೊತೆ ಒಂದು ಹಂಚ್ಕೊಳ್ಳೋಣ ಅಂತ, ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋಣ ಅವ್ರನ್ನ ಅವ್ರ ಜೊತೆ ಎಲ್ಲರೂ ಸೇರಿ ಅಂತ ಎರಡನೇ ಉದ್ದೇಶ. ಆ್ಯಂಡ್ ಮುಂದುವರಿದ ಭಾಗವಾಗಿ ಎಲ್ಲರೂ ಅವರ ಒಂದು ಅಭಿಪ್ರಾಯ ಆಮೇಲೆ ಪ್ರಶ್ನೆಗಳಿದ್ವು. ಹೌದು ಅದೃಷ್ಟ. ಅಯ್ಯೋ ಭಯಂಕರ ಸರ್, ನಾಲ್ಕು ಸಿನಿಮಾ ಶೂಟಿಂಗ್ ಮಾಡ್ಬೋದು, ಹತ್ತು ಸೀರಿಯಲ್ ಅಟ್ ಎ ಟೈಮ್ ಬರೆದು ಡೈರೆಕ್ಟ್ ಮಾಡ್ಬೋದು, ಒಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಹೊಸ ಅನುಭವ ಮಾಡಿದ್ದು ಒಳ್ಳೇದಾಯ್ತು, ನಾನು ಯಾಕೆ ಡಿಸ್ಟ್ರಿಬ್ಯೂಷನ್ ಕೊಟ್ಟಿಲ್ಲ ಬೇರೆಯವ್ರಿಗೆ ಅಂದರೆ ಕೇಳಿದ್ರೆ ಯಾಕೆ ನೀವೇ ಯಾಕೆ ಮಾಡ್ತಿದ್ದೀರ ಅಂತ. ನನಗೆ ಗೊತ್ತಾಗಬೇಕಲ್ಲ ಸಿನಿಮಾ, ನಾನು ಇಲ್ಲಿಂದ ಸಿನಿಮಾಗಳ ಪಯಣ ಶುರು ಮಾಡ್ಬೇಕಂತಿರೋದು. ಪ್ರತಿ ವರ್ಷ ನಾಲ್ಕು ಎರಡು ಮೂರು ಮಿನಿಮಮ್ ನಾಲ್ಕು ಸಿನಿಮಾ ಮಾಡಬೇಕು ಸಣ್ಣದವ್ರದ್ದೆಲ್ಲ ಸೇರಿ ಅಂತ ಪ್ರಯಾಣ ಈಗ ಶುರು ಮಾಡೋದು ಸಿನಿಮಾ ಪ್ರಯಾಣ ಶುರು. ನಮ್ಗೆ ಗೊತ್ತಾಗಬೇಕಲ್ಲ ಬಿಸ್ನೆಸ್, ಸಿನಿಮಾ ಹೆಂಗಾಗುತ್ತೆ, ಶೂಟಿಂಗು ಗೊತ್ತೋ ಶೂಟಿಂಗ್ ಆಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಗೊತ್ತೋ, ಬಿಸ್ನೆಸ್ ಹೆಂಗಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಹೆಂಗಿರುತ್ತೆ, ಎಲ್ಲೆಲ್ಲಿ ಏನೇನಿದೆ ಡಿಸ್ಟ್ರಿಬ್ಯೂಷನಲ್ಲಿ, ಎಲ್ಲೆಲ್ಲೇನು ಪ್ರಾಬ್ಲಮ್ ಇದೆ, ಯಾರು ಏನು ಗೊತ್ತಿಲ್ವಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ತಿಳ್ಕೊಳ್ಳೋದಕ್ಕೋಸ್ಕರ ಓನ್ ಡಿಸ್ಟ್ರಿಬ್ಯೂಷನ್ ಮಾಡಿ ಕಲಿಯೋದಕ್ಕೋಸ್ಕರ, ಸಿನಿಮಾ ಕಲಿಯೋದಕ್ಕೋಸ್ಕರ ಮಾಡಿರೋದು. ಈ ಸಿನಿಮಾ ಕಲಿಕೆಯಲ್ಲಿ ತುಂಬ ಟಫೆಸ್ಟ್ ಜಾಬ್ ಅನ್ಸಿತ್ತು ಡಿಸ್ಟ್ರಿಬ್ಯೂಷನು. ಇದೇ ಹೇಳ್ತೀನಿ, ಇನ್ನೊಂದು ವರ್ಷದಲ್ಲಿ ಈಸಿಯೆಸ್ಟ್ ಜಾಬು ಡಿಸ್ಟ್ರಿಬ್ಯೂಷನ್ ಅಂತ ಹೇಳುವ ಮಟ್ಟಕ್ಕಂತೂ ಬರ್ತೀನಿ 100%. ನನಗೆ ಒಂದೊಂದು ಸತ್ಯ, ಸಣ್ಣ ಸಿನಿಮಾಗಳಿಗೆ ತುಂಬ ಮೋಸ ಆಗ್ತಿದೆ, ಎತ್ತೆತ್ತಿ ಬಿಸಾಕ್ತಿರ್ತಾರೆ. ಯಾಕಂದರೆ 60% 70% ಶೇರ್ ಇದ್ರು ಇಟ್ಕೊಳ್ಳೋದು ಅವ್ರು ಹೊಸ ಸಿನಿಮಾ ಬಂದಾಗ, ದೊಡ್ಡವ್ರ ಸಿನಿಮಾ ಬಂದಾಗ. ಯಾಕಂದರೆ 100% ಶೇರ್ ಅಲ್ವಾ, 100% ಫುಲ್ ಆದರೆ ಅವ್ರಿಗೆ ಶೇರ್ ಜಾಸ್ತಿ ಬರುತ್ತೆ, ಎತ್ತೆಸಿತಿರ್ತಾರೆ. ಓಕೆನಾ, ಅದಕ್ಕೊಂದು ಹೊಸ ಸಲ್ಯೂಷನ್ ಹುಡುಕ್ತಾ ಇದ್ದೀನಿ. 100% ಶೂರ್ ಶಾಟ್ ಹೇಳ್ತಾ ಇದ್ದೀನಿ, ಹೊಸಬರು ಸಿನಿಮಾ ಸಣ್ಣ ಸಿನಿಮಾ ಗೆಲ್ಲಕ್ಕೆ ಒಂದು ದಾರಿ ಕಂಡಿನಿಂದೇ ಇಡಿದೀನಿ, ಆ ದಾರಿ ನಿಟ್ಟಲ್ಲೇ ಇದ್ದೀನಿ. ಅದಕ್ಕೆ ಸಾಕ್ಷಿ ಇದು ದೊಡ್ಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆದ್ದು ತೋರಿಸ್ತೀನಿ. ನೆಕ್ಸ್ಟ್ ಬರೋರಿಗೆ ಆದಿ ಏನು ದಾರಿ ಏನು ಅಂತ ತೋರಿಸೇ ತೋರಿಸ್ತೀನಿ. ಸಣ್ಣ ಸಿನಿಮಾಗಳು ಭಯ ಪಡಬೇಕಾಗಿಲ್ಲ, ಕನ್ನಡದ ಹೊಸ ಪತ್ರಿಕೆಗಳು ಭಯ ಪಡಬೇಕಾಗಿಲ್ಲ. ಅವ್ರ ದಾರಿ ಇದ್ದೇ ಇದೆ, ಆ ದಾರಿ ಸಾಧ್ಯ ಆದಷ್ಟು ಕ್ರ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಮಾಡ್ತಿದ್ದೀನಿ, ಅದೇ ಆಗುತ್ತೆ. ಥ್ಯಾಂಕ್ ಯು. ಕರೆಕ್ಷನ್ ಸರ್, ನೀವೇ ನೋಡಿರ್ತೀರ, ಭಾನುವಾರ 9 ಶೋ ಹೌಸ್ಫುಲ್ ಆಗಿದೆ, ಫಸ್ಟ್ ಡೇ ಇರಲಿಲ್ಲ. ನಮ್ದಿರುತ್ತಲ್ಲ, ನಮ್ಮ ತಪ್ಪ ಹೊಡ್ಕೊಂಡು ಸೆಲೆಬ್ರೇಷನ್ ನಮ್ಮವರು. ಭಾನುವಾರ 9 ಶೋ ಹೌಸ್ಫುಲ್ ಆಗಿದೆ, ಸೋಮವಾರ 3 ಶೋ ಹೌಸ್ಫುಲ್ ಆಗಿದೆ, ನಿನ್ನೆ 2 ಶೋ ಹೌಸ್ಫುಲ್ ಆಗಿದೆ. ಇವತ್ತು ಸ್ವಲ್ಪ ಆವರೇಜ್ ಇದೆ, ನಾನೆಲ್ಲ ಪಿಕಪ್ ಆಗುತ್ತೆ ಅಂತಿದ್ದೆ. 74 ಸ್ಕ್ರೀನ್ ಸರ್, ಒಂದೊಂದು ಥಿಯೇಟರು ಕೆಲವು ಸಿಂಗಲ್ ಸ್ಕ್ರೀನ್ ಇದೆ ಅಲ್ಲ, ಸಿಂಗಲ್ ಶೋ ಇಲ್ಲ. 9 ಸಿನಿಮಾ ರಿಲೀಸ್ ಆಗ್ತಿದೆ, 9 ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲೂ ಅದು ಹೇಳ್ತಿದ್ದೆ, ಕೆಲವು ಹೊಸಬರು ಅಂದ ತಕ್ಷಣ ಏನು ಮಾಡ್ತಾರಂದ್ರೆ, ನಾನು ಯಾರು ಕ್ಲೇಮ್ ಮಾಡ್ತಿಲ್ಲ, ನನಗಿದು ಅರ್ಥ ಆಗಿರೋ ಪಾಠ. ಹೊಸಬರು ಅಂದ ತಕ್ಷಣ ಏನು ಮಾಡ್ತಾರಂದ್ರೆ, ನಮ್ಗೆ ಇಷ್ಟು ಮಲ್ಟಿಪ್ಲೆಕ್ಸಲ್ಲಿ ಸ್ಕ್ರೀನ್ ಬೇಕು ಅಂತ ಕೇಳ್ತೀವಲ್ಲ, ಅವರು ಎಲ್ಲೆಲ್ಲಿ ಕಲೆಕ್ಷನ್ ಇರೋದು, ಇವಾಗ ಸಿರ್ಸಿ ಸರ್ಕಲ್ಲು ಯಾರು ಹೋಗಲ್ಲ, ಮಾಲೆ ವರ್ಕಿಂಗಲ್ಲ, ಅದೊಂದು ಸ್ಕ್ರೀನ್ ಕೊಟ್ಟಿದ್ದೀವಲ್ಲ ಅಂದ್ಬಿಡು, ಯಾವುದೋ ತೆಲುಗು ಸೆಂಟರ್ ಇರುತ್ತೆ, ಅಲ್ಲಿ ತೆಲುಗು ಸಿನಿಮಾ ಯಾವುದಿಲ್ಲ, ಖಾಲಿ ಹೊಡಿತಿರುತ್ತೆ. ಅದು ಲೆಕ್ಕ ನಮ್ಗೆ ಲೆಕ್ಕ ಕೊಡೋಕೆ ಅಲ್ಲಿ ಸೆಂಟರ್ ಕೊಟ್ಬಿಡೋದು. ಈ ಥರ ಚೀಟಿ ತುಂಬ ನಡೆಯುತ್ತೆ, ಅಲ್ಲಿ ತೆಲುಗು ನೋಡಿದ್ರು ಕನ್ನಡದವ್ರು ಹೋಗಲ್ಲ, ಹೊಸಬರ್ಗಂತೂ ಸ್ಟಾರ್ ಆದ್ರೆ ಹುಡ್ಕೊಂಡು ಹೋಗ್ತಾರೆ, ಹೊಸಬರು ಬರೋಲ್ಲ, ಲೆಕ್ಕ ಕೊಡೋಕೆ ಅದು ಸ್ಕ್ರೀನ್ ಕೊಟ್ಟಂತೆ. ಹಾಂ ಸರಿ ಸರ್, ಹಾಂ
ಅದೇ ಅವರು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅವ್ರು ನಮ್ಮ ಇನ್ನೊಬ್ರು ಅವ್ರ ಮೇಲೆ ಎತ್ತಕ್ಕೆ ಇನ್ನೊಬ್ರು ಬೆನ್ಮೇಲೆ ಹತ್ತೋ ಕೆಲಸ ಅದು. ಇಲ್ಲ ಸರ್, ನಾನು ಅಷ್ಟು ದಡ್ಡ ಅಲ್ಲ ಸರ್, ಇರುತ್ತೆ ಖಂಡಿತ ಇರುತ್ತೆ. ಬಿಗಿನಿಂಗ್ ಎರಡು ದಿವಸದಲ್ಲಿ ನನಗೆ ಅವು ಅರ್ಥ ಆಗಿಲ್ಲ, ಎರಡನೇ ದಿವಸ ಅರ್ಥ ಆಯಿತು. ಈಗ ನಾನು ಸ್ವಲ್ಪ ಪಡಗಿದ್ದೀನಿ, 5 ದಿವಸದಲ್ಲೇ ಪಡಗಿದ್ದೀನಿ. ಅದು ಇನ್ನು ಆ ತಪ್ಪುಗಳು ಇನ್ನೂ ನಾನು ಅಲ್ಲಿಗೆ ಬಿಡೋಲ್ಲ, ದಾರಿ ತಪ್ಪು.